ಪಾಕ್ ಪರ ಘೋಷಣೆ ಪ್ರಕರಣದ ತನಿಖೆ ಚುರುಕುಗೊಂಡಿದೆ ಫ್ರೀಡಂ ಪಾರ್ಕ್ನಲ್ಲಿ ನಡೆದಂಥ ಸಿ ಎ ಎ ವಿರೋಧಿ ಹೋರಾಟದಲ್ಲಿ ಪಾಕಿಸ್ತಾನದ ಪರ ಘೋಷಣೆ ಕೂಗಿರೋ ಅಮೂಲ್ಯ ಎನ್ನುವ ಪಾಕ್ ಪ್ರೇಮಿ ಅಥವಾ ನಮ್ಮ ದೇಶದ ಕ್ರಿಮಿ ಈಗಾಗಲೇ ಕಂಬಿ ಹಿಂದೆ ಇದ್ದಾಳೆ ಕಾರ್ಯಕ್ರಮದ ಆಯೋಜಕರಾದ ಇಮ್ರಾನ್ ಪಾಷಾ ಹಾಗೂ ಎಂ ಐ ಎಂ ಪಕ್ಷದ ಸ್ಥಳೀಯ ಮುಖಂಡ ಇಬ್ರಾಹಿಂಗೆ ಸಂಕಷ್ಟ ಈಗ ಎದುರಾಗಿದೆ ಇಬ್ಬರಿಗೂ ಕೂಡ ಉಪ್ಪಾರಪೇಟೆ ಪೊಲೀಸರು ನೋಟಿಸ್ ಜಾರಿ ಮಾಡಿದ್ದಾರೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ ಇನ್ನು ನೋಟಿಸ್ ಜಾರಿ ಮಾಡಿರೋ ಹಿನ್ನೆಲೆಯಲ್ಲಿ ಪೊಲೀಸರ ಮುಂದೆ ಹೇಳಿಕೆ ನೀಡೋಕೆ ಇಮ್ರಾನ್ ಪಾಷಾ ಹಾಜರಾಗುವ ಸಾಧ್ಯತೆ ಇದೆ ದತ್ತರಾಜ್ ಪಡ್ಕೋಣೆ ನಮ್ಮ ಕ್ರೈಮ್ ಕರೆಸ್ಪಾಂಡೆಂಟ್ ನನ್ನ ಜೊತೆ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ ಇವರಿಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ದತ್ತರಾಜ್ ವೆರಿ ಗುಡ್ ಮಾರ್ನಿಂಗ್ ನಿಜಕ್ಕೂ ಪಾಕ್ ಪರ ಘೋಷಣೆ ಕೂಗೋದು ಏನೋ ಟ್ರೆಂಡ್ ಆಗಿಬಿಟ್ಟಿದೆಯಾ ಅನ್ನೋ ರೀತಿಯಲ್ಲಿ ಮರುಕಳಿಸ್ತಾ ಇದೆ ನಿಜಕ್ಕೂ ಇಂತಹ ಒಂದು ಆಲೋಚನೆ ಹೇಗಾದರೂ ಬರುತ್ತೋ ಅನ್ನೋ ಪ್ರಶ್ನೆಗೆ ಇನ್ನೂ ಉತ್ತರ ಸಿಗಬೇಕಾಗಿದೆ ಆದರೆ ಕಾನೂನು ರೀತಿಯ ಈಗ ಕ್ರಮಗಳನ್ನ ಕೈಗೊಳ್ಬೇಕಾಗಿದೆ ಆಯೋಜಕರಿಗೆ ಯಾವ ರೀತಿ ಸಂಕಷ್ಟ ಎದುರಾಗಿದೆ ಇವತ್ತು ಹಾಜರಾದರೆ ಅವ್ರು ಯಾವ ರೀತಿ ಸಮರ್ಥನೆ ಕೊಡ್ಬೋದು ಅವ್ರಿಗಿರುವಂಥ ಸವಾಲುಗಳೇನು ಈ ಪ್ರಕರಣ ಎಷ್ಟು ಚುರುಕು ಪಡೆದುಕೊಳ್ಬೋದು ಅನ್ಸುತ್ತೆ ತನಿಖೆಯ ರೂಪದಲ್ಲಿ ದತ್ತರಾಜ್ ಕಳೆದ ಎರಡು ದಿನಗಳ ಹಿಂದೆ ಏನು ಫ್ರೀಡಂ ಪಾರ್ಕ್ನಲ್ಲಿ ನಡೆದಂತಹ ಸಾರ್ವಜನಿಕ ಸಭೆಯಲ್ಲಿ ಅನೇಕ ರಾಜಕೀಯ ಮುಖಂಡರು ಅಂದರೆ ಎಂ ಪಿ ಆಗಿರ್ತಕ್ಕಂಥ ಲೋಕಸಭೆಯ ಸದಸ್ಯರಾಗಿರ್ತಕ್ಕಂಥ ಅಸಾದುದ್ದೀನ್ ಓವೈಸಿ ಮತ್ತೆ ಎಂ ಐ ಎಮ್ನ ಕೆಲ ಸ್ಥಳೀಯ ಮುಖಂಡರು ಮತ್ತೆ ಇಲ್ಲಿನ ಪಾದರಾಯನ್ಪುರ ಅಂದ್ರೆ ಪಾಲಿಕೆಯ ಸದಸ್ಯರಾಗಿರ್ತಕ್ಕಂಥ ಇಮ್ರಾನ್ ಪಾಶಾ ಅವರ ಒಂದು ಆಯೋಜಿಸಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಅಮೂಲ್ಯ ಭಾಗಿಯಾಗಿ ಸಾಕಷ್ಟು ವಿವಾದವನ್ನ ಸೃಷ್ಟಿ ಮಾಡಿದ್ಲು ಇದು ಏನಂತ ಹೇಳಿದ್ರೆ ನೇರವಾಗಿ ಪಾಕಿಸ್ತಾನ ಜಿಂದಾಬಾದ್ ಅನ್ನೋ ರೀತಿಯಲ್ಲಿ ಒಂದು ಮೂರು ನಾಲ್ಕು ಬಾರಿಯೂ ಕೂಡ ಹೇಳುವಂತಹ ಕೆಲಸವನ್ನು ಹೋಗುವಂತಹ ಕೆಲಸವನ್ನ ಮಾಡ್ತಾಳೆ ಈ ವಿಚಾರದಲ್ಲಿ ಸಂಬಂಧಪಟ್ಟ ಹಾಗೆ ಈಗಾಗಲೇ ದೇಶದ್ರೋಹದ ಒಂದು ಪ್ರಕರಣವನ್ನ ಏನು ಫೇಸ್ ಮಾಡ್ತಾ ಇರ್ತಕ್ಕಂಥ ಅಮೂಲ್ಯ ಇದೀಗ ಅವರ ಆಯೋಜನೆ ಮಾಡಿರ್ತಕ್ಕಂಥ ಅಮೂಲ್ಯಗಳನ್ನ ಯಾರ್ಯಾರು ಕರೆದಿದ್ದಾರೆ ಅವರ ಸ್ನೇಹಿತರು ಯಾರಿದ್ದಾರೆ ನಿನ್ನೆ ಸ್ನೇಹಿತರನ್ನು ಕೂಡ ಕೆಲ ಸ್ನೇಹಿತರನ್ನು ವಿಚಾರಣೆ ಮಾಡಿ ಅವರ ಜೊತೆ ಇರ್ತಕ್ಕಂತಹ ಪಿ ಜಿ ಮೆಂಬರ್ಸ್ ಯಾರು ಅಲ್ಲಿರ್ತಕ್ಕಂಥ ಪೇಯಿಂಗ್ ಗೆಸ್ಟ್ ನ ಒಂದು ಮೆಂಬರ್ಸ್ಗಳೇನಿದ್ದಾರೆ ಅವರನ್ನು ಕೂಡ ವಿಚಾರಣೆ ಮಾಡಿದ್ದಾರೆ ಮತ್ತೆ ಇವತ್ತು ಕೂಡ ಏನು ನೇರವಾಗಿ ಎಂ ಐ ಎಂ ಮುಖಂಡ ಇಬ್ರಾಹಿಂ ಅದೇ ರೀತಿಯಾಗಿ ಏನು ಇಲ್ಲಿರ್ತಕ್ಕಂತಹ ಏನು ಪಾದ್ರಾಯನ್ಪುರದ ಕ್ಷೇತ್ರದ ಒಂದು ಏನು ಪಾಲಿಕೆ ಸದಸ್ಯರಾಗಿರ್ತಕ್ಕಂಥ ಇಮ್ರಾನ್ ಪಾಷ್ ಅವರನ್ನು ಕೂಡ ಕೂಡ ಕರೆದು ವಿಚಾರಣೆಯನ್ನ ಮಾಡುವಂತ ಸಾಧ್ಯತೆಗಳಿದ್ದಾವೆ ಅದಕ್ಕಾಗಿ ರಮೇಶ್ ಬಾನೋತ್ ಪಕ್ಷಿ ವಿಭಾಗದ ಡಿ ಸಿ ಪಿ ಅವರ ನೇತೃತ್ವದಲ್ಲಿ ಒಂದು ನೋಟಿಸ್ ಅನ್ನು ಕೂಡ ಸರಬರಾಜು ಮಾಡಲಾಗಿದೆ ಉಪ್ಪಾರ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ರಮೇಶ್ ಅವರ ನೇತೃತ್ವದಲ್ಲಿ ಒಂದು ವಿಚಾರಣೆಯೂ ಕೂಡ ಸುಲಲಿತವಾಗಿ ನಡೆಯುತ್ತೆ ಇಲ್ಲಿ ಆಯೋಜನೆ ಮಾಡದ ಸಂದರ್ಭದಲ್ಲಿ ವಿಧಿಸಲಾಗಿತ್ತು ಅಂದ್ರೆ ಆಯೋಜನೆ ಮಾಡೋ ಸಂದರ್ಭದಲ್ಲಿ ಯಾವುದೇ ರೀತಿಯ ದೇಶದ ವಿರುದ್ಧವಾಗಿ ಅಥವಾ ಬೇರೆ ಬೇರೆ ಯಾವುದಾದ್ರೂ ಗಲಭೆ ಆಗುವಂತದ್ದು ಕೋಮು ಗಲಭೆ ಆಗುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಹೇಳಿದ್ದೇ ಹೌದಾದರೆ ಅಥವಾ ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನು ಹಾಳಿ ಹಾಳು ಮಾಡಿದ್ದೇ ಆಗಿದ್ದಾದ್ರೆ ಅಂತ ಅಂತವರ ವಿರುದ್ಧವಾಗಿ ಆಯೋಜಕರು ಯಾರಿದ್ದಾರೆ ಅವರೇ ಇದನ್ನ ಹೊರೆ ಹೊರಬೇಕು ಅನ್ನೋ ವಿಚಾರವನ್ನು ಕೂಡ ಮೆನ್ಷನ್ ಮಾಡಲಾಗಿತ್ತು ಅದಾದ ಅದೆಲ್ಲ ವಿಚಾರಗಳನ್ನು ಇಟ್ಟುಕೊಂಡೇ ಈ ಒಂದು ಸಾರ್ವಜನಿಕ ಸಭೆಯನ್ನ ಕರೆಯಲಾಗಿತ್ತು ಸಾರ್ವಜನಿಕ ಸಭೆಯಲ್ಲಿ ಸಾಕಷ್ಟು ವಿಚಾರಗಳು ಕೂಡ ಮಾತುಕತೆ ನಡೀತಾ ಇತ್ತು ಈ ಸಂದರ್ಭದಲ್ಲಿ ನೇರ ನೇರ ಈ ಒಂದು ಅಮೂಲ್ಯ ಇದೇ ರೀತಿಯಾದಂಥ ವಿವಾದಾತ್ಮಕ ಮತ್ತೆ ದೇಶ ವಿರೋಧಿ ಹೇಳಿಕೆಯನ್ನ ಘೋಷಣೆಯನ್ನು ಕೂಡ ಕೂಗಿದ್ರಿಂದ ಸಾಕಷ್ಟು ಸಮಸ್ಯೆಗಳಾಗಿದವು ಇದೀಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಜವಾಗ್ಲೂ ಕೂಡ ಅಮೂಲ್ಯಗಳನ್ನ ಇವರೇ ಕರೆದ್ರ ಆಯೋಜಕರೇ ಕರೆದ್ರ ಅಥವಾ ಆಕೆಯೇ ನೇರವಾಗಿ ಒಂದು ಸಭೆಗೆ ಹಾಜರಾದ್ಲಾ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ವಿವರಗಳನ್ನ ಕ್ರೋಢೀಕರಿಸುವಂತಹ ಕೆಲಸವನ್ನ ಉಪ್ಪಾರುಪೇಟೆ ಪೊಲೀಸ್ನವರು ಮಾಡ್ತಾರೆ ಮತ್ತೆ ಇಲ್ಲಾದರೂ ಅವರ ತಪ್ಪು ಕಂಡು ಬಂದಲ್ಲಿ ಅವರ ವಿರುದ್ಧವೂ ಕೂಡ ಕಠಿಣ ರೀತಿಯ ಕ್ರಮಗಳನ್ನ ಕೈಗೊಳ್ಳುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ ರಾಘವ್ ಓಕೆ ಗಾಡ್ ನೈಟ್ ಥ್ಯಾಂಕ್ ಯು ದತ್ತರಾಜ್ ತಮ್ಮೆಲ್ಲ ಮಾಹಿತಿ ಮತ್ತು ವಿಶ್ಲೇಷಣೆಗಾಗಿ